ನೈಋತ್ಯ ಚೀನಾದ ಗುಡ್ಡಗಾಡು ಪ್ರದೇಶದಲ್ಲಿ ರಾತ್ರಿ ನಡೆದಿರುವ ಭೂಕುಸಿತದ ಮಣ್ಣಿನಡಿಯಿಂದ ಮೂವತ್ತೊಂಬತ್ತು ಶವಗಳನ್ನು ಗುರುವಾರದ ಹೊತ್ತಿಗೆ ಹೊರ ತೆಗೆಯಲಾಗಿದೆ ನೂರಾರು ಜನರು ಗಾಯಗೊಂಡಿದ್ದಾರೆ ಒಂದು ಸಾವಿರದಷ್ಟು ಕಾರ್ಯಕರ್ತರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಗುಡ್ಡಗಾಡು ಪ್ರದೇಶದಲ್ಲಿ ಸತತ ಭೂಕುಸಿತ ಮತ್ತು ಮಂಜುಹಾಸು ಕುಸಿತ ನಡೆಯುತ್ತಿರುವುದರಿಂದ ಒಂಬೈನೂರು ಹಳ್ಳಿಗಳ ಜನರನ್ನು ಸ್ಥಳಾಂತರಿಸಲಾಗಿದೆ ಎಂದು ಯುನ್ನಾನ್ ಪ್ರಾಂತ್ಯದ ಅಧಿಕಾರಿಗಳು ತಿಳಿಸಿದ್ದಾರೆ ಲಿಯಾಂಗ್ಶ್ವಿ ಗ್ರಾಮ ತಾಂಗ್ಫಾಂಗ್ ಪಟ್ಟಣಗಳು ಈಗ ತೀವ್ರ ಭೂಕುಸಿತದಿಂದ ಗಾಸಿಕೊಂಡಿದೆ ಮುನ್ನೂರು ಮೀಟರ್ ಎತ್ತರದವರೆಗೂ ಮಣ್ಣು ಬಿದ್ದಿರುವುದರಿಂದ ಇನ್ನಷ್ಟು ಜನರು ಮಣ್ಣಿನಡಿ ಸಿಕ್ಕಿ ಬಿದ್ದಿದ್ದಾರೋ ಎನ್ನುವ ಬಗೆಗೆ ಮಾಹಿತಿ ಕಲೆ ಹಾಕಲಾಗುತ್ತಿದೆ